हेलो फ्रेंड्स, ಇದು ಅತ್ರಿ ಪಾಠಶಾಲ ಮೋಜಿನ ಗಣಿತದ ಸೀರೀಸ್ ಗೆ ಸ್ವಾಗತ. ಈ ಕ್ವೆಶ್ಚನ್ ಅನ್ನು ನಾನು 2020 NTSE ಮ್ಯಾಟ್ ಕ್ವೆಶ್ಚನ್ ಪೇಪರ್ ಇಂದ ತೆಗೆದುಕೊಂಡಿದ್ದೀನಿ. ಈ ಮ್ಯಾಟ್ರಿಸಸ್ ಅಲ್ಲಿ ಒಂದು ನಂಬರ್ ಮಿಸ್ ಆಗಿದೆ. ಆ ಮಿಸ್ ಆಗಿರುವಂತಹ ನಂಬರ್ ಯಾವುದು ಎನ್ನುವುದನ್ನ ನೀವು ಹೇಳಬೇಕು. ಇದನ್ನು ಹೇಳೋದಕ್ಕೆ ನಾನು ಆಪ್ಷನ್ಸ್ ಕೂಡ ಕೊಡ್ತೀನಿ. ಆಪ್ಷನ್ ಎ 36, ಆಪ್ಷನ್ ಬಿ 46, ಆಪ್ಷನ್ ಸಿ 26, ಆಪ್ಷನ್ ಡಿ 62. ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಎಂಬುದನ್ನು ನೀವು 15 ಸೆಕೆಂಡ್ ಒಳಗಡೆ ಹೇಳಬೇಕು. ಸೊ ನಿಮ್ಮ ಸಮಯ ಈಗ ಶುರು ಆಗತ್ತೆ. ಗೊತ್ತಾಗಿದೆಯಾ ಸ್ನೇಹಿತರೆ? ನಿಮಗೆ ಅಭಿನಂದನೆಗಳು. ಈಗ ಬನ್ನಿ ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರವನ್ನ. ನಾನು ಯಾವಾಗಲೂ ಹೇಳೋ ಹಾಗೆ ಇದಕ್ಕೆ ಉತ್ತರಿಸುವಾಗ ನಾವು ಸಂಖ್ಯೆಗಳ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಏನು ಎಂಬುದನ್ನು ಐಡೆಂಟಿಫೈ ಮಾಡಿಕೊಳ್ಬೇಕು. ನಾನೀಗ ಇದರಲ್ಲಿ ಫಸ್ಟ್ ರೋ ಅನ್ನು ತೆಗೆದುಕೊಳ್ತೀನಿ. ಇದರಲ್ಲಿರುವಂತಹ ನಂಬರ್ಸ್ 9, 61 ಮತ್ತೆ ಇದರ ಸ್ಟ್ರೋನಲ್ಲಿ ಫಸ್ಟ್ ನಂಬರ್ 9ನ ಸ್ಕ್ವೇರ್ ತೆಗೆದುಕೊಳ್ತೀನಿ. ಅದನ್ನು ಸೆಕೆಂಡ್ ನಂಬರ್ 61ರಿಂದ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಅಂದರೆ 9 ಸ್ಕ್ವೇರ್ ಅಂದರೆ 81 ಮೈನಸ್ 61. 81 ಮೈನಸ್ 61 ಮಾಡಿದಾಗ ನನಗೆ 20 ಅನ್ನೋ ಆನ್ಸರ್ ಬರುತ್ತೆ. ಅಂದರೆ ಈ ಮ್ಯಾಟ್ರಿಸಿಸ್ನ ಫಸ್ಟ್ ರೋನ ಲಾಸ್ಟ್ ನಂಬರ್. ಇದೇ ರಿಲೇಷನನ್ನು ನಾವು ಮ್ಯಾಟ್ರಿಸಿಸ್ನ ಥರ್ಡ್ ರೋಗೆ ಅಪ್ಲೈ ಮಾಡೋಣ. ಅಂದರೆ ಫಸ್ಟು ನಾವು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳು 8, 34, 30. ಸೊ 8 ಸ್ಕ್ವೇರ್ ಮಾಡಿ ಅದನ್ನು 34ರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 8 ಸ್ಕ್ವೇರ್ 64 ಮೈನಸ್ 34 ಮಾಡಿದಾಗ ನಮಗೆ ಆನ್ಸರ್ 30 ಸಿಗತ್ತೆ. ಇದೇ ರಿಲೇಷನ್ನ ನಾವು ನಮ್ಮ ಕ್ವೆಶ್ಚನ್ ಮಾರ್ಕ್ ಇರುವಂತಹ ರೋಗೆ ಅಪ್ಲೈ ಮಾಡಿದಾಗ, ಅಂದರೆ ನಾನು ಈಗ 6ನ ಸ್ಕ್ವೇರ್ ತಗೊಂಡು ಅದನ್ನು ಯಾವುದೋ ಒಂದು ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನನಗೆ ಆನ್ಸರ್ 10 ಸಿಗಬೇಕು. 6 ಸ್ಕ್ವೇರ್ ಅಂದರೆ 36 ಮೈನಸ್ ಕ್ವೆಶ್ಚನ್ ಮಾರ್ಕ್ ಇಸ್ ಈಕ್ವಲ್ ಟು 10 ಆಗತ್ತೆ. ಈಗ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇರುವಂತಹ ಜಾಗದಲ್ಲಿ ಯಾವ ನಂಬರ್ ಬರಬೇಕನ್ನೋದನ್ನು ನಾನೀಗ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ನಾವು ಕ್ವೆಶ್ಚನ್ ಮಾರ್ಕನ್ನು ಈಕ್ವಲ್ಸಿಂದ ಆ ಕಡೆ ತೊಗೊಂಡು ಹೋದಾಗ ಮೈನಸ್ ಇರುವಂತಹ ಸೈನ್ ಪ್ಲಸ್ ಆಗತ್ತೆ. ಟೆನ್ನನ್ನು ಈಕ್ವಲ್ಸಿನ ಈ ಸೈಡಲ್ಲಿ ತಗೋಬಂದಾಗ ಇಲ್ಲಿ ಪ್ಲಸ್ 10 ಇರೋವಂಥದ್ದು ಮೈನಸ್ 10 ಆಗತ್ತೆ. ಅಂದರೆ 36 ಮೈನಸ್ 10 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಸೊ 36 ಮೈನಸ್ 10 ಅಂದರೆ 26, ವಿಚ್ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಸೊ ಕ್ವೆಶ್ಚನ್ ಮಾರ್ಕ್ ಇರುವಂತಹ ಜಾಗದಲ್ಲಿ ನಾನೀಗ 26 ಅನ್ನೋ ಆನ್ಸರನ್ನು ಬರೀಬೇಕು. ಆಪ್ಷನ್ ಸಿ 26 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಣಿತದ ಸಮಸ್ಯೆಗಳು ಹಾಗೂ ಒಗಟುಗಳಿಗೆ ನಮ್ಮ ಅತ್ರಿ ಪಾಠಶಾಲಾ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.